ಸೇತು ರಾಮ್ ಸರ್ದು ಹೊಸ ಬುಕ್ ರಿಲೀಸ್ ಆಗಿದೆ ನನಗೆ ಗೊತ್ತೇ ಆಗಲಿಲ್ಲ ಎಷ್ಟು ಚೆನ್ನಾಗಿದೆ ಬುಕ್ ಎಕ್ಸ್ಕ್ಯೂಸ್ ಮೀ ಸರ್ ಒನ್ ಸೆಕೆಂಡ್ ನಾವೇನು ಹೊರಡೋಣ ಸಮಾಧಾನ ಮಾಡ್ಕೊಪುಟ್ಟ ಅಳಬಾರ್ದು ಧೈರ್ಯವಾಗಿರು ನೀನು ಈ ರೀತಿ ಭಯ ಪಡ್ಕೊಂಡ್ರೆ ಮಗು ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಬಹುಶಃ ತಾಯಿ ಆಗ್ತಿರೋ ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಆಲೋಚನೆ ಬಂದೇ ಬರುತ್ತೆ ಮುಂದೆ ಏನಾಗುತ್ತೋ ಏನೋ ಅಂತ ಆದರೆ ನಿನಗೆ ಇಷ್ಟೊಂದು ಪ್ರೀತಿ ತೋರಿಸೋ ಫ್ಯಾಮಿಲಿ ಇರುವಾಗ ಟೆನ್ಷನ್ಗೆಲ್ಲ ಜಾಗ ಇಲ್ಲ ಕಮಾನ್ ಚೇರ್ ಸ್ಮೈಲ್ ಮನೆಯಲ್ಲಿ ಈಗ ಎಲ್ಲರೂ ಖುಷಿಯಾಗಿದ್ದಾರೆ ಮಗು ಬರುತ್ತೆ ಅಂತ ಒಬ್ಬೊಬ್ಬರು ಒಂದೊಂದು ಪ್ಲಾನಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಅವರೆಲ್ಲರಿಗೂ ನಂದೇ ಯೋಚನೆ ನಂಗೆ ಯಾವ ರೀತಿ ಕೊರತೆ ಆಗಬಾರ್ದು ಅಂತ ನೋಡ್ಕೋತಿದ್ದಾರೆ ಎಸ್ ಅದರ ಟೆನ್ಷನ್ ಮಾಡ್ಕೊಳ್ಳೋದೇನಿದೆ ಅದು ಒಳ್ಳೇದೇ ಅಲ್ವಾ ಎಷ್ಟು ಚೆನ್ನಾಗಿ ಸಿಗುತ್ತೆ ಇಂಥ ಪ್ರೀತಿ ನಂಗೆ ಅದೇ ಭಯ ಕಣೋ ಮನೆಯವ್ರಿಗೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆದರೆ ನಂಗೆ ಅದು ಪೂರ್ತಿ ಮಾಡೋಕ್ಕಾಗದೇ ಇದ್ರೆ ಯಾಕಾಗಲ್ಲ ಆಗುತ್ತೆ ನೀನು ಈ ಮನೆಗೆ ಹೊಸ ಖುಷಿ ತಂದಿದೀಯಾ ಆ ಖುಷಿ ಯಾವಾಗಲೂ ಈ ಮನೇಲಿ ಇರೋ ಹಾಗೆ ಮಾಡ್ತೀಯ ಕೆಲವೊಂದ್ಸಲ ಅತಿಯಾದ ನಿರೀಕ್ಷೆಗಳು ತುಂಬ ನೋವು ಕೊಡುತ್ತವೆ ಯಾವುದ್ರ ಬಗ್ಗೆನೋ ಜಾಸ್ತಿ ಆಸೆ ಆಗಲಿ ಖುಷಿ ಪಡೋದಾಗಲಿ ಮಾಡಬಾರ್ದು ಅನ್ವಿತಾ ನೀನು ಓವರಾಗಿ ರಿಯಾಕ್ಟ್ ಮಾಡ್ತಿದ್ಯಾ ಮನಸ್ಸಲ್ಲಿ ಈ ರೀತಿ ಕೆಟ್ಟ ಆಲೋಚನೆಗಳೆಲ್ಲ ಬಿಟ್ಟು ನೀನು ಧೈರ್ಯವಾಗಿರೋ ನೀನು ಅಂದ್ಕೊಂಡಂಗೆಲ್ಲ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಆದಿ ನಿಂಗೆ ಮನೆ ಬಗ್ಗೆ ಗೊತ್ತಿದೆ ಅಲ್ವಾ ಎಲ್ಲಾದರೂ ಒಂದು ಸಣ್ಣ ಖುಷಿ ಕಾಣಿಸ್ಕೊಂಡ್ರು ಅದಕ್ಕೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದೇ ಬೀಳುತ್ತೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಆ ಖುಷಿ ಮಾಯ ಆಗೋಗಿರುತ್ತೆ ಐ ಹೋಪ್ ಈ ಸಲ ಹಾಗಾಗದೇ ಇರಲಿ ಅನ್ವಿತಾ ಎನಫ್ ಹಾಗೆಲ್ಲ ಏನೂ ಆಗಲ್ಲ ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ಈ ಮಗು ನಮ್ಮಿಬ್ರು ಪ್ರೀತಿ ಸಂಕೇತ ನಮ್ಮೆರಡೂ ಮನೆ ಬೆಳಗಿಸೋ ದೀಪ ಇದ್ದಾಗೆ ಅದಕ್ಕೆ ಯಾವ ರೀತಿಯೂ ತೊಂದರೆ ಆಗದೇ ಇರೋ ಥರ ನಾವಿಬ್ರು ಜೋಪಾನಾಗಿ ನೋಡ್ಕೊಳ್ಳೋಣ ನಾನಂತೂ ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲೂ ಕೈಬಿಡಲ್ಲ ನಿಮ್ಮ ಮುಖ ನೋಡಿದ್ರೆ ಇನ್ನೂ ಕಳ್ಕೊಂಡಂಗಿದೆ ಏನಾಯ್ತು ಹಾಗೇನು ಇಲ್ಲ ರಮಣ್ ಸಮಥಿಂಗ್ ಇಸ್ ರಾಂಗ್ ಯಾಕೋ ನಮ್ಮ ರಾಧಾ ಮಿಸ್ ದಿನಾಗ್ಲೂ ಇದ್ದಂಗಿಲ್ಲ ಕಾರಂಜಿ ತರ ಜಿಗಿತಿರೋರು ಇವತ್ ಯಾಕೆ ಹೀಗಿದ್ದೀರಾ ನಿಮ್ ಮುಖ ಯಾಕೆ ಹೀಗೆ ಬಾಡೋಗಿದೆ ರಮಣ್ ತುಂಬಾ ಬಿಸಿಲಿದೆಯಲ್ವಾ ನನಗೆ ತುಂಬಾ ಇದರಲ್ಲಿ ಹಾಕ್ಬೇಕು ನಿಮಗೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಗಿದೆ ನನ್ನ ಕಂಡೀಷನ್ನು ನನಗೆ ಯಾಕಪ್ಪ ಬೇಕಿತ್ತಿದ್ದಲ್ಲ ಆ ಅಮ್ಮ ಕೂಡ ನಾದ ಕಾಸಿಗೆ ಆಸೆ ಬಿದ್ದು ಇಲ್ಲಿ ಗುಂಡಿಗೆ ಬಿದ್ದಂಗಾಗಿದೆ ಇನ್ನು ಈ ಪೊಲೀಸಪ್ಪ ನನ್ನ ಉಲ್ಟಾನೇ ತಾಕದಂತೂ ಗ್ಯಾರಂಟಿ ನಾನು ಲಾಕ್ ಆಗಿರೋ ವಿಷಯ ಮೇಡಮಿಗೆ ಗೊತ್ತಾಗದೇ ಇದ್ದರೆ ಪರ್ಮನೆಂಟಾಗಿ ಜಾಗ ನನಗೆ ಗ್ಯಾರಂಟಿ ಡೌಟೇ ಇಲ್ಲ ಸರ್ ಅವನ ಬಗ್ಗೆ ವಿಚಾರಣೆ ಮಾಡಿದೆ ಸರ್ ಅವನೊಬ್ಬ ಪುಡಿ ರೌಡಿ ನಮ್ಮ ಸುತ್ತಮುತ್ತ ಇರೋ ಸ್ಟೇಷನಲ್ಲಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದಾವೆ ಸರ್ ಎಷ್ಟೋ ಕೇಸ್ನಲ್ಲಿ ಎರಡು ಮೂರು ತಿಂಗಳು ಜೈಲ್ ಶಿಕ್ಷೆ ಅನುಭವಿಸಿ ವಾಪಸ್ ಬಂದಿದ್ದಾನೆ ಸರ್ ಹೀಗೆ ಸಣ್ಣ ಪುಟ್ಟ ರಾಬ್ರಿ ಮಾಡೋದು ಪಿಕ್ ಪ್ಯಾಕೆಟ್ ಮಾಡೋದೇ ಇವನ ಕೆಲಸ ಸರ್ ಇವನು ಕರೆನ್ಸಿ ಎಕ್ಸ್ಚೇಂಜ್ ಆಫೀಸ್ನಲ್ಲಿ ಏನು ಎನ್ಕ್ವೈರಿ ಮಾಡ್ತಿದ್ದ ಯಾರೋ ಮಾದಾನನ್ ಬಗ್ಗೆ ಅಂತೆ ಸರ್ ಯಾರೀ ಮಾದ ಅವನಿಗೂ ಇವನಿಗೂ ಏನು ಸಂಬಂಧ ಸರ್ ಅವನು ಇವನಂಗೆ ಒಬ್ಬ ಕಳ್ಳ ಇಂಥ ದಗಲ್ಬಾಜಿ ಕೆಲಸದಲ್ಲಿ ಪಾರ್ಟ್ನರ್ಸ್ ಅಂತೆ ಏಯ್ ಬಾರೋ ಇಲ್ಲಿ ಮಾದ ಯಾರೋ ಹೊಗಳೋ ಮಾದ ಯಾರೋ ಈಗೆಲ್ಲಿದ್ದಾನವನು ಅವನು ಬಗ್ಗೆ ನೀನು ಯಾಕೆ ವಿಚಾರಿಸ್ತಾ ಇದ್ದೆ ರೀ ಕುಮಾರ್ ಈಗಲೇ ಸುತ್ತಮುತ್ತ ಎಲ್ಲ ಸ್ಟೇಷನ್ಗೂ ಫೋನ್ ಮಾಡಿ ಆ ಮಾದನ ಹಿಸ್ಟ್ರಿ ತೆಗೆಸ್ರಿ ನನ್ನ ಮಗನಿಗೆ ಆಮೇಲಿದೆ
ಸರಿ ಸರ್. ಪ್ರತ್ಯಕ್ಷ ಆದೆ ಮೇಡಮ್, ಅದೆಲ್ಲ ದೊಡ್ಡ ಕತೆ, ನನ್ನ ಜೀವನ ಮುಳುಗೋಗ್ತಾ ಇದೆ. ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದೀನಿ, ಪ್ಲೀಸ್ ಕೈ ಬಿಡ್ಬೇಡಿ, ನನಗೆ ಹೆಲ್ಪ್ ಮಾಡಿ. ರುದ್ರ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ, ಅದೇನು ಅಂತ ಹೇಳು. ನೀನ್ ಒಂದೇ ಸಮನೆ ಗೋಳಾಡಿದ್ರೆ ನನಗೇನ್ ಅರ್ಥ ಆಗತ್ತೆ? ಅದು ಮೇಡಮ್, ನನಗೆ ದುಡ್ಡು ಬೇಕಿತ್ತು, ಪ್ಲೀಸ್ ಕೊಡಿ ಮೇಡಮ್. ಸರಿ, ಅದೆಷ್ಟು ಬೇಕು ಅಂತ ಹೇಳು. ಅದು ಅದು 6 ಲಕ್ಷ ಬೇಕು. ವಾಟ್, 6 ಲಕ್ಷನಾ? ಅಂತದೇನಾಯ್ತು? ನನ್ನ ಕರ್ಮ ಏನ್ ಹೇಳಿ ಮೇಡಮ್, ನನ್ ಮಗು ಹುಷಾರಿಲ್ಲ, ಇರೋಳೊಬ್ಳು ಮಗಳು, ಅವಳ ಹಾರ್ಟ್ ಅಲ್ಲಿ ಹೋಲ್ ಇದೆಯಂತೆ, ಅದನ್ನ ಆಪರೇಷನ್ ಮಾಡೋದಕ್ಕೆ 6 ಲಕ್ಷ ಬೇಕಂತೆ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು? ನನ್ ದಾರಿ ಕಾಣದೆ ನಿಮ್ಮನ್ನೇ ಹುಡ್ಕೊಂಡ್ ಬಂದೆ ಮೇಡಮ್. ಇಷ್ಟು ವರ್ಷ ನಿಮ್ಮನ್ನೇ ನಂಬ್ಕೊಂಡು ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ, ಯಾವತ್ತು ನಾನು ಏನೂ ಬೇಡಿಲ್ಲ. ದಯವಿಟ್ಟು ನನ್ನ ಕೈ ಬಿಡದೆ ನನ್ನ ಮಗುನ ಉಳಿಸ್ಕೊಡಿ ಮೇಡಮ್. ಓ ಗಾಡ್ ರುದ್ರ, ನಾನಿರೋ ಕಂಡೀಷನ್ ನಿನಗೆ ಗೊತ್ತಿಲ್ವಾ? ಹೋದ ಸಲ ನನ್ನ ಮಂಜಂಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಏನಾಯ್ತು ಅಂತ ಸ್ವಲ್ಪ ಯೋಚನೆ ಮಾಡು. 6 ಲಕ್ಷ ಡೋಂಟ್ ಮ್ಯಾಟರ್ ಟು ಮೀ ಅಟ್ ಆಲ್, ಬಟ್ ಈಗಿರೋ ಕಂಡೀಷನ್ ಅಲ್ಲಿ 6 ರೂಪೀಸ್ ತೆಗೆದ್ರು ರಮಣ್ ನನ್ನನ್ನು ಕ್ವೆಶ್ಚನ್ ಮಾಡ್ತಾನೆ, ನಂಗೆ ಏನ್ ಮಾಡ್ಲಿ ರುದ್ರ? ಹಂಗ ಅನ್ಬೇಡಿ ಮೇಡಮ್, ನನ್ನ ಮಗಳು ಅಂದ್ರೆ ನನ್ನ ಜೀವ. ಇಷ್ಟು ವರ್ಷ ನೀವು ಹೇಳಿದ್ನೆಲ್ಲ ಮಾಡಿದ್ದು ಅವಳಿಗೋಸ್ಕರನೇ. ಈಗ ಅವಳೇ ಇಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ. ಪ್ಲೀಸ್ ಮೇಡಮ್, ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ಕೊಡಿ. ನಿಮ್ ಕಾಲಿ ಬೇಕಾದ್ರೂ ಬೀಳ್ತೀನಿ, ನನಗೀಗ ನೀವೇ ಗತಿ. ಓಕೆ, ನಾನೇನೋ ಮಾಡಿ ದುಡ್ಡು ಹೊಂದಿಸ್ತೀನಿ, ಬಟ್ ನೀನ್ ಅದಕ್ಕೆ ಪ್ರತಿಯಾಗಿ ನಾನ್ ಹೇಳೋ ಏನೋ ಒಂದ್ ಕೆಲ್ಸನ ಮಾಡ್ಬೇಕು, ಆಗತ್ತಾ? ಆಯ್ತು ಮೇಡಮ್, ನೀವು ಮೊದಲು ನನ್ನ ಮಗಳನ್ನ ಉಳಿಸ್ಕೊಡಿ, ಆಮೇಲೆ ನೀವು ಏನ್ ಹೇಳ್ತಿರೋ ಅದನ್ನ ಕಣ್ಣಿಗೆ ಒತ್ತು ಮಾಡ್ತೀನಿ. ಓಕೆ, ದೆನ್ ವೇಟ್ ಮಾಡು, ಟೈಮ್ ಬಂದಾಗ ಅದೇನು ಅಂತ ನಾನೇ ಹೇಳ್ತೀನಿ. ಅಯ್ಯೋ ಬಿಡ್ಬೇಡ ಕಣೋ, ಇನ್ನಿಂದ ಬಂದ, ಓಡಿ ಓಡಿ ಅವನಿಗೆ ಓಡಿ. ಅಯ್ಯೋ ಇಲ್ಲಿ ನೋಡು, ಇಲ್ಲಿ ಕಡೆ ಮಾಡಿ, ಸುಮ್ಮನೆ ಇರ, ನಿನ್ ಕೈಯೇ ಕಾಣಿಸ್ತಿದೆ ನಂಗೆ. ಅಯ್ಯೋ ಇನ್ನೊಬ್ಬ ಬಂದ, ಬಿಡ್ಬೇಡ ಅವನ್ನ, ಓಡಿ ಓಡಿ. ಅಯ್ಯೋ ಹೊಡಿಯೋ ಇವನಿಗೂನು. ಮಾನ್ಸಿ, ನಿನ್ಗೇನ್ ಬುದ್ಧಿ ಇಲ್ವಾ? ಈ ಮೂವಿ ನೋಡ್ತಿದ್ಯಲ್ಲ, ಇದಕ್ಕೇನಾಗಿದೆ ಅಮ್ಮ? ಸೂಪರ್ ಹಿಟ್ ಮೂವಿ ಇದು, ಎಷ್ಟ್ ನೋಡು ಹೇಗ್ ಕಾಣಿಸ್ತಿದ್ದಾನೆ ಅಂತ. ನೀನ್ ಈ ತರ ಕೋತಿ ತರ ಆಡಿದ್ರೆ ಮೂತಿ ಬರ್ ಬಡಿತೀನಿ ಅಷ್ಟೇ. ನೀನ್ ಯಾವ ಮೂವಿ ಬೇಕಾದ್ರೂ ನೋಡ್ಕೋ, ಆದ್ರೆ ಅನ್ವಿತನ್ಗೆ ಇಂಥ ಮೂವೀಸ್ ಎಲ್ಲ ತೋರಿಸ್ಬೇಡ. ಇಂಥ ಟೈಮ್ನಲ್ಲಿ ಅವಳು ಹೊಡೆದಾಡೋ ಮೂವೀಸ್ ಎಲ್ಲ ನೋಡ್ಬಾರ್ದು. ಅಯ್ಯೋ ಅತ್ತೆ, ನನ್ಗೇನು ಆಗಲ್ಲ, ಇದು ಜಸ್ಟ್ ಮೂವಿ ಅಷ್ಟೇ. ನಾನಂತೂ ಇದನ್ನ ಒಂದಷ್ಟು ತಲೆಗೆ ಹಾಕೊಳ್ಳಲ್ಲ, ಹೀಗ್ ನೋಡ್ತೀನಿ ಹಾಕ್ಬಿಡ್ತೀನಿ ಅಷ್ಟೇ. ನಿಂಗೆ ಗೊತ್ತಾಗಲ್ಲ ಅನ್ವಿತಾ, ಕತ್ತಿ ಲಾಂಗು ಮೊಚ್ಚು ಹಿಡ್ಕೊಂಡು ಹೊಡೆದಾಡ್ತಿದ್ದಾರೆ, ನೀನ್ ಆ ಮೂವೀಸ್ ನೋಡ್ತಾ ಇದೀಯಲ್ಲ. ನೋಡು, ನೀನೇನಿದ್ರು ಮೆಲೋಡಿ ಮ್ಯೂಸಿಕ್ಕು, ಕಾಮಿಡಿ ಸಿನಿಮಾ, ದೇವ್ರ ಕತೆ ಇಂಥ ಸಿನಿಮಾಗಳನ್ನ ನೋಡ್ಬೇಕು. ಅಮ್ಮ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಇಂಥ ಮೂವಿ ನೋಡಿದ್ರೆ ಮಗುನು ಹೀರೋ ತರ ಧೈರ್ಯಶಾಲಿಯಾಗಿ ಹುಟ್ಟುತ್ತೆ, ಅದು ಮೋಸ ಮಾಡೋರ್ನ ಹುಡ್ಕೊಂಡೋಗಿ ಹೊಡೆಯುತ್ತೆ ಅಂತ ಯಾಕೆ ಅನ್ಕೋಬಾರ್ದು? ಅಮ್ಮ, ನಮ್ಮ ಅಜ್ಜಿ ಅಂದ್ರೆ ನಿಮ್ಮಅಮ್ಮ ಪ್ರೆಗ್ನೆಂಟ್ ಆಗಿದ್ದಾಗ ವಜ್ರಮುನಿ ಮೂವಿ ಏನಾದ್ರು ನೋಡಿದ್ರ? ನೀನ್ ಯಾವಾಗ್ಲೂ ಹಂಗೆ ಆಡ್ತೀಯಲ್ಲ. ಮಾನ್ಸಿ, ಯಾಕೆ ಹೀಗಾಡ್ತೀಯ? ಅಮ್ಮ ಏನೋ ಹೇಳ್ತಾಳೆ, ಅದನ್ನ ಕೇಳೋಣ, ಓಕೆ ಅನ್ನೋಣ ಅನ್ನೋದ್ ಬಿಟ್ಟು ಯಾವಾಗ್ಲೂ ಉಲ್ಟಾನೆ ಮಾತಾಡು. ನೋಡು, ಅನ್ವಿತಾ ಕೊಟ್ಟಿರೋ ಗುಡ್ ನ್ಯೂಸ್ ಇಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಇವತ್ತು ನಿನಗೊಂದು ಗತಿ ಕಾಣಿಸ್ತಿದೆ.
ಏನಾಗಬಾರ್ದು ಅದೆಲ್ಲ ಆಗ್ತಾ ಇದೆ, ನೀನು ಮಾತ್ರ ಮಹಾರಾಣಿ ಥರ ಮ್ಯೂಸಿಕ್ ಹಾಕ್ಕೊಂಡು ಕೇಳ್ಕೊಂಡು ಕೂತ್ಕೊಂಡಿರು. ಅಲ್ಲ, ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದಿಲ್ವಾ? ಟೆನ್ಷನ್ ಆಗಲ್ವಾ? ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ವಾಟ್? ನನ್ನಿಂದ ನಿನ್ನ ಕೆಲಸನ? ಏನ್ಮೋ, ನಿಜ ಹೇಳ್ತಿದ್ಯಾ? ಕನ್ನಡ ಅರ್ಥ ಆಗೋದಿಲ್ವಾ ನಿನಗೆ? ಫ್ರೆಂಚಲ್ಲಿ ಹೇಳ. ಅಯ್ಯೋ, ನೀ ನನ್ನ ಹತ್ರ ಹೆಲ್ಪ್ ಕೇಳಿ ಎಷ್ಟೋ ಕಾಲ ಆಯಿತು. ನಾನಾಗಿ ನಾನೇ ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಂದರೆ ಬೈದ್ಬಿಟ್ಟು ಕಳಿಸ್ತಿದ್ದೆ. ಈಗ ನೀನೇ ಬಂದು ಹೆಲ್ಪ್ ಮಾಡು ಅಂತ ಕೇಳ್ತಿದ್ಯಾ? ಅದಕ್ಕೆ ಅಂಥ ಟೈಮ್ ಬಂದಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಓಕೆ, ವಾಟ್ಸ್ ದ್ಯಾಟ್? ನಾನೇನು ಮಾಡಬೇಕು? ನನಗೊಂದು 6 ಲಕ್ಷ ಅಮೌಂಟ್ ಬೇಕು. ಅದನ್ನು ನೀನು ಆರ್ಗನೈಸ್ ಮಾಡಿಕೊಡ್ಬೇಕು. ಲಕ್ಷಣ ನಾನೆಲ್ಲಿಂದ ತರಲಿಮ್ಮೋ? ರಮಣ್ ತಿಂಗಳು ತಿಂಗಳು ಹಾಕೋ ಸ್ಯಾಲ್ರಿ ನನ್ನ ಓಡಾಟ ಶಾಪಿಂಗೇ ಆಗೋಗುತ್ತೆ. ಸೇವಿಂಗ್ಸ್ ಅಂತ 1 ರೂಪಾಯಿ ಬೇರೆ ಇಲ್ಲ ನನ್ನ ಹತ್ರ. ಇಪ್ಪು, ನೀನು ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು, ಪ್ಲೀಸ್ ಅರೇಂಜ್ ಮಾಡಿಕೊಡು. ಮಮ್ಮ, ಕಂಪ್ನಿ ಅಕೌಂಟಿಂದ ತೆಗಿ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಲಾಸ್ಟ್ ಟೈಮ್ ಕಂಪ್ನಿ ಅಕೌಂಟಿಂದ ದುಡ್ಡು ತೆಗೆದು ಮಂಚಂಗೆ ಕೊಟ್ಟಾಗ ಏನಾಯಿತು ಅಂತ ನೆನಪಿದೆಯಾ? ಹಾಗಿದ್ರೆ ನೀನು ಪರ್ಸ್ನಲ್ ಅಕೌಂಟಿಂದ ತೆಗಿ. ನಿನ್ನ ಹತ್ರ ಒಂದು 6 ಲಕ್ಷಕ್ಕೂ ಗತಿ ಇಲ್ವಾ ಮಾಮ್? ಏನ್ ಮಾಮ್ ನೀನು? ಅದೇ ಪ್ರಾಬ್ಲಮ್ ಆಗಿರೋದು. ನನ್ನ ಅಕೌಂಟಲ್ಲಿ ಇದ್ದಿದ್ದ ದುಡ್ಡೆಲ್ಲ ಮೊನ್ನೆ ತಾನೇ ನಾನು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ನಿನಗೆ ಗೊತ್ತಲ್ವಾ, ಕಂಪನಿ ಅಕೌಂಟಿಂದನೇ ನಾನು ಪ್ರತಿ ಸಲ ದುಡ್ಡು ತೆಗಿತಾ ಇದ್ದಿದ್ದು. ಯಾಕೆಂದ್ರೆ ಇಡೀ ಫೈನಾನ್ಸ್ ನನ್ನ ಅಂಡರೇ ಇದ್ದಿದ್ದು. ಆಗ ನಾನು ಏನು ಮಾಡಿದ್ರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ, ರಮಣ್ ತುಂಬ ಅಲರ್ಟ್ ಆಗಿದ್ದಾನೆ. ಮಂಜನ್ ಕೇಸ್ನಲ್ಲಿ ಆದಂಗೆ ಮತ್ತೆ ಆಗೋದು ನನಗಿಷ್ಟ ಇಲ್ಲ. ಅಂದಹಾಗೆ ಇಷ್ಟೊಂದು ದುಡ್ಡು ಯಾಕೆ? ಅದೇ ಒಂದು ಕರ್ಮದೀಪು, ರುದ್ರನ್ ಮಗುಗೆ ಅದೇನೋ ಆಪರೇಷನ್ ಅಂತೆ. ಫೋನ್ ಮಾಡಿ ದುಡ್ಡು ಬೇಕು ಅಂತ ಕೇಳ್ದ. ಕಮಾನ್ ಮಾವ್, ಅವನ ಮಗುಗೆ ಏನಾದರೂ ಆದರೆ ನಿನಗೇನು? ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಗಾಡ್, ಎಷ್ಟು ಇರಿಟೇಟ್ ಮಾಡ್ತೀಯ ದೀಪು. ಇದಕ್ಕೆ ನಾನು ಯಾವ ಹೆಲ್ಪು ಕೇಳಲ್ಲ ನಿನ್ನ. ನೋಡು, ಈಗ ನಮ್ಗೆ ಉಳ್ದಿರೋದು ರುದ್ರ ಒಬ್ಬನೇ. ಅವನಂಥ ನಂಬಿಕಸ್ಥ ನಮಗೆ ಬೇರೆ ಯಾರೂ ಸಿಗೋದಿಲ್ಲ. ನಮ್ಮ ಕೆಲಸ ಆಗಬೇಕು ಅಂದರೆ ಮೊದಲು ಅವನ ಮಗು ಉಳಿಬೇಕು. ಸರಿ, ನಾನು ನನ್ನ ಕಡೆಯಿಂದ ಟ್ರೈ ಮಾಡ್ತೀನಿ. ಬಟ್ ನೀನು ನನ್ನನ್ನೇ ನಂಬ್ಕೊಂಡು ಕೂರಬೇಡ, ನೀನು ಕೂಡ ಟ್ರೈ ಮಾಡು. ಅದಕ್ಕೆ ಅಣ್ಣ ಯಾಕೆ ಅಷ್ಟು ಅರ್ಜೆಂಟಲ್ಲಿ ಬಾ ಅಂತ ಕರೆದಿದ್ದು? ಏನಂತೆ, ಮತ್ತೇನಾದರೂ ಪ್ರಾಬ್ಲಮ್ ಆಯ್ತಾ? ಅದಕ್ಕೆ ನೀವು ಯಾವಾಗ ಬರ್ತೀರಂತ ನಾನು ಟೆನ್ಷನಲ್ಲಿ ಕಾಯ್ತಿದ್ರೆ ನೀವು ನೋಡಿದ್ರೆ ನಾಚ್ಕೋತಿದ್ದೀರಲ್ಲ. ಅಣ್ಣ ಯಾಕೆ ಕರೆದಂತ ಹೇಳಿ. ರಮಣ್ ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮಾನ್ಸಿ. ಸರ್ಪ್ರೈಸಾ? ಅದೇನು ಅಂತ ಸರಿಯಾಗಿ ಹೇಳಿ. ಅದಕ್ಕೆ ರಮಣ್ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಗಡಿಬಿಡಿ ಮಾಡಿ ಕರೆಸ್ಕೊಂಡ್ರು. ನಾನು ಏನಾಯಿತು ಅಂತ ಎದ್ನೋ ಬಿದ್ನೋ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಅವ್ರು ತಮಾಷೆ ಮಾಡ್ತಿದ್ದಾರೆ ಗೊತ್ತಾ. ಓ, ಹಾಗ ಕತೆ. ಅಂದಾಗೆ ಅದಕ್ಕೆ ಅಣ್ಣ ಏನೆಲ್ಲ ಸರ್ಪ್ರೈಸ್ ಕೊಟ್ಟ? ಮಾಲ್ಗೆ ಹೋದ್ವಿ, ಅಲ್ಲಿ ಐಸ್ ಕ್ರೀಮ್ ತಿಂದ್ವಿ, ಒಂದು ಬುಕ್ ಶಾಪ್ಗೆ ಹೋದ್ವಿ. ರಮಣ್ ನನಗೆ ಇಷ್ಟವಾದ ಬುಕ್ ಕೊಡಿಸಿ ಸರ್ಪ್ರೈಸ್ ಮಾಡಿದ್ರು. ವಾವ್, ಸೂಪರ್ ಸೂಪರ್. ಏನೇ ಹೇಳಿ, ಅಣ್ಣ ಯಾರು ಸ್ಟೂಡೆಂಟು? ಈ ಲವ್ ಗುರುದಲ್ವಾ? ಏನಿಲ್ಲ, ನನ್ನ ಗಂಡನಿಗೆ ಇದೆಲ್ಲ ಗೊತ್ತು. ನೀನು ಕಲಿಸ್ಕೊಟ್ಟೆ ಇದನ್ನೆಲ್ಲ ಮಾಡೋ ಅಗತ್ಯ ಅವ್ರಿಗೇನಿಲ್ಲ. ಎನಿವೇಸ್, ಕಂಗ್ರಾಟ್ಸ್. ಅದಕ್ಕೆ ಈಗೀಗ ಅಣ್ಣ ತುಂಬ ಇಂಪ್ರೂವ್ ಆಗಿದ್ದಾನೆ. ಮೊದಲೆಲ್ಲ ಏನೇ ಮಾಡಬೇಕಾದ್ರೂ ನನ್ನ ಹತ್ರ ಬಂದು ಕೇಳ್ತಿದ್ದ, ಆದರೆ ಈಗ ಅವನೇ ತಲೆ ಓಡಿಸ್ತಿದ್ದಾನೆ. ನಡೀಲಿ ನಡೀಲಿ. ಡ್ಯಾಮ್ ಇಟ್, ರಮಣ್ ನೀನು ತುಂಬ ಇಂಪ್ರೂವ್ ಆಗಿದ್ಯಾ. ಆ ಟೀಚರ್ ನಿನ್ನ ಜೊತೆ ಇರುವಾಗ ನೀನು ಇಷ್ಟೆಲ್ಲ ಯೋಚನೆ ಮಾಡ್ತೀಯ ಅಂದರೆ ಮೆಚ್ಚಬೇಕಾದೆ. ಹೇಳ್ತೀವಿ ಮಾಮ್, ಇದೆಲ್ಲ ಆಗ್ತಿರೋದು ನಿನ್ನಿಂದ. ಏನಾದರೂ ಹೇಳಿದ್ರೆ ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಬಂಡಲ್ ಬಿಡ್ತೀಯ. ಬಟ್ ಯಾವ ಕೆಲಸನೂ ಮಾಡಲ್ಲ. ಅವ್ರು ದಿನ ದಿನ ಮೆರಿತಾ ಇದ್ದಾರೆ. ನಾನು ಇಲ್ಲಿ ಕೊರಗಿ ಕೊರಗಿ ಸಾಯ್ತಾ ಇದ್ದೀನಿ. ಅಣ್ಣ ಬಾ, ಕೂತ್ಕೊಂಡಿರು, ಕಾಫಿ ಮಾಡ್ಕೊಂಡು ಬರ್ತೀನಿ. ಏನು ಬೇಡ ರಾಧಾ, ಅನ್ವಿತಾ ಇಲ್ಲಿ ಮೇಲಿದ್ದಾಳೆ. ಓ ಆದಿ,
ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಬಾ ಒಟ್ಟಿಗೆ ತಿಂಡಿ ತಿನ್ನೋಣ. ನಾವು ಈಗಷ್ಟೇ ಶುರು ಮಾಡಿದ್ದು. ಇಲ್ಲ ಅತ್ತೆ, ನಾನು ಆಲ್ರೆಡಿ ತಿಂಡಿ ಆಯ್ತು, ಮನೆಯಿಂದಾನೆ ನಾನು ಬರ್ತಾ ಮಾಡ್ಕೊಂಡು ಬಂದೆ. ಏ ಪರವಾಗಿಲ್ಲ ಬಾಪ, ನಮ್ಮ ಜೊತೆನೂ ಸ್ವಲ್ಪ ತಿನ್ನುವಂತೆ. ಆಮೇಲೆ ನಿಂಗೆ ಜಾಸ್ತಿ ಬರ್ಸಲ್ಲ ಬಾ. ಇಲ್ಲ ಅತ್ತೆ, ಆಲ್ರೆಡಿ ಹೊಟ್ಟೆ ಫುಲ್ ಆಗಿದೆ, ನಾನು ಮಾಡ್ಕೊಂಡೆ ಬಂದೆ. ಅದೇ ತಿಂಡಿ ನಿನ್ನ ತಂಗಿನೇ ಮಾಡಿದ್ದು, ಯಾಕೆ ರಾಧಾಕಾಯಿ ಅಡುಗೆ ಬೇಡ ಅಂತೀಯ? ಬೇಡ. ನಳಿನಿ ಏನ್ ತಿಂಡಿ ಮಾಡಿದ್ರು ಆದಿ ಮನೇಲಿ? ರೊಟ್ಟಿ ಪಲ್ಯ ಅತ್ತೆ, ಅದಕ್ಕೋಸ್ಕರ ನನಗೆ ಹೊಟ್ಟೆ ತುಂಬಿದೆ. ರೊಟ್ಟಿ ಮಾಡಿದ್ರ? ಬರ್ತಾ ನಂಗೆ ನಾಲ್ಕು ತರೋದಲ್ವಾ, ಅಮ್ಮನಿಗಿದೆಲ್ಲ ನೆನಪೇ ಆಗಲ್ಲ ನೋಡು. ಇನ್ನೊಂದ್ಸಲ ತರ್ತೀನಿ ಬಿಡು ರಾಧಾ. ಆದಿ ನನ್ನ ಲಗೇಜ್ ಅಲ್ಲಿ ಪುಟ ಇದ್ದೇ ಇದೆ. ನನ್ನ ಕೈಯಲ್ಲಿ ಎಷ್ಟು ಸಿಕ್ತೋ ಅದನ್ನೆಲ್ಲ ತುಂಬ್ಕೊಂಡು ಬಂದಿದ್ದೀನಿ. ಇನ್ನು ಬೇಕಾದ್ರೆ ಹೇಳು, ನೆಕ್ಸ್ಟ್ ಸಲ ಬರ್ತೀನಲ್ಲ ಅವಾಗ ತೊಗೊಂಡು ಬರ್ತೀನಿ. ಸದ್ಯಕ್ಕೆ ಸಾಕು, ಮನೇಲೇ ಇರ್ತೀನಲ್ವಾ, ಒಂದ್ ನಾಲ್ಕು ಜೊತೆ ಇದ್ರೆ ಸಾಕು. ಅನ್ವಿತಾ, ನಿನ್ ತಿಂಡಿ ಆಯ್ತಾ? ಹ್ಞೂ ಅತ್ತೆ, ಆಯ್ತು. ರಾಧಾ, ರಮಣ ಎಲ್ಲಿ, ಯಾಕಿನ್ನೂ ಬಂದಿಲ್ಲ? ಅತ್ತೆ, ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ, ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು.